ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಈವರೆಗಿನ ಸುದ್ದಿಗೆ ಸ್ವಾಗತ. ನಾನು ಅಶೋಕ್. ಏನು ಈವರೆಗಿನ ಸುದ್ದಿ ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೇ ಸುದ್ದಿ ಯಾವುದಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಆ ಒಂದು ಸುದ್ದಿ ಏನಪ್ಪ ಅಂತಂತಂದರೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಿಂದ ಹೌದು, ಬಿ ಜೆ ಪಿಗರು ಸಿಕ್ಕಾಪಟ್ಟೆ ಆರೋಪಗಳನ್ನು ಮಾಡ್ತಾ ಇರ್ತಾರೆ, ಮತ್ತು ಆ ಆರೋಪಗಳಿಗೆ ಮರಳಿ ವಾಪಸ್ಸು ಕಾಂಗ್ರೆಸ್ಸಿಗರು ಕೌಂಟರ್ ಶಾಟ್ಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆದುಕೊಟ್ಟಂತಹ ಮಹಿಳೆಯರು ಆ ಹಣವನ್ನು ಕೂಡಿಟ್ಟು ಯಾವ ರೀತಿ ತಮ್ಮ ಫ್ಯಾಮಿಲಿಗಳಿಗೆ ಸಹಕಾರ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ ಯಮಕನ ಮರಡಿಯಲ್ಲಿ ಒಬ್ಬ ಮಹಿಳೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಜೋಡಿ ಎತ್ತನ್ನು ಕೊಂಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಗೆ ಬರ್ತಾ ಇದೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಗೃಹಲಕ್ಷ್ಮಿ ಹಣದಿಂದ ಎತ್ತು ಖರೀದಿಸಿದ್ದೇನೆ ಎಂದು ಹೇಳಿದಂತಹ ವ್ಯಕ್ತಿ ಮಹಿಳೆ ಯಾರೂ ಅಲ್ಲ, ಅವಳೇ ಬಸವ್ವ. ಜೀವನೋಪಾಯಕ್ಕೆ ಮನೆಯಲ್ಲಿ ಒಂದೇ ಎತ್ತು ಇತ್ತು, ಆದರೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಮತ್ತೊಂದು ಎತ್ತು ಖರೀದಿಸಿ ಕೃಷಿ ಚಟುವಟಿಕೆ ನಡೆಸುತ್ತಿದ್ದೇವೆ ಎಂದು ಬಸವ್ವ ಉಳ್ಳಿ ಹೇಳಿದ್ದಾರೆ. ಇವಾ ನನ್ನ ತಾಯಿ ನಿನ್ನ ತಿಂಗಳೇ ನಾನು 20,000 ರೂಪಾಯಿ ಬೈದಿದ್ದು, ಮತ್ತು ಅದನ್ನೇನೈತಿ ಒಂದು ಎತ್ತ ತೊಗೊಂಡ್ರಿ, ಮತ್ತು ಮಕ್ಕಳೆಲ್ಲ ಮರಿನೆಲ್ಲ ಅವನ್ನೆಲ್ಲ ಕುಡಿಸಿ ಎತ್ತ ತೊಗೊಂಡ್ರಿ, ಮತ್ತು ಅದ್ರ ಜೋಡಿ ಟಂಗಟಿಂಗಟ್ ಮಾಡಿರಿ, ಮತ್ತು ಟಂಗಟಿಂಗಟ್ ಮಾಡಿರಿ, ಮತ್ತೊಂದು ಅದ್ರ ಜೋಡಿ ಹಾಕೊಂಡು ನಮ್ಮ ಜೀವನ ಸಾಗಿಸಾಕ್ತಾರೆ ನಾವು. ಒಟ್ಟು ಅವನೇ ಮೇಸದ್ರಿ, ಅವನೇ ಇಟ್ಟಿದ್ರು ಮಾಡಿ ನಮ್ಮ ಜೀವನ ಸಾಗಿಸಾಕ್ತಾರೆ ರೀ. ಮಕ್ಕಳು ಎಲ್ಲ ಮತ್ತು ಹೊಲನೇ ಇಲ್ಲರಿ ನಮಗೆ, ಮುದುಕ ಮುದುಕಿ ಆಡೋದ್ರಿ ನಾವು. ಮತ್ತು ಅಟ ಫಲಾಟ್ ಮನಿ ಅಟ ಐತಿ ರೀ, ಅದೆಲ್ಲ ಚಕ್ ಇದಾಗೈತಿ. ಅಟ್ ಫಲಾಟ್ ಮನಿ ಅಟ ನನಗೆ ಅಟ ಸಾಗ ಮಾಡಿಕೊಡ್ರಿ, ನಿಮ್ಮಿಂದ ನಮ್ಮ ಜೀವನ ಸಾಗಿಸ್ಕೊಟ್ಟು ಆಯ್ ಅದ ಗರಂ ಲಕ್ಷ್ಮಿ ಪುಣ್ಯ ಐದು ರೀ ಇವ ಐವ್ ರೀ ಗರಂ ಲಕ್ಷ್ಮಿ ಐದು ಐವ್ ರೀ. ಹ್ಮ್ ಸರ್ಕಾರ ಹಿಂಗ ಅಟ ನಮ್ಗಟ ಸಾಗ ಮಾಡ್ಕೊತ ಹೋಗುದ್ರಿಪ್ಪ, ನಿಮ್ದ ಪುಣ್ಯ ನಮ್ಗೆ ಯಾರು ಆಧಾರಲ್ರಿ, ನನಗ ಬಡವ್ರಿಗೆ ರೀ, ಮತ್ತ ಆಯ ಅದಾಗ ಏನು ಆಧಾರಲ್ರಿ ಯಾರಿಗೆ, ನಾವು ಎದ್ದೇ ಹೋಗ್ರಿ ಒಂದು ಎದ್ದ ಸ್ವಾಮಿ ತಗೊಂಡು ನಿಮ್ಮ ಪುಣ್ಯ ನಾವು ಜೀವನ ಸಾಗಿಸ್ತೀವಿ.